ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿ ವಿ ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಲ್ಲಿ ಅನಂತ ಶರಣು ಶರಣಾರ್ಥಿಗಳು. ಅರಮನೆಯಲ್ಲಿ ಮಹಾದೇವಿ ತಾಯಿ ಆಕೆಗೆ ಎರಡು ಕರಾರುಗಳನ್ನು ಮಹಾರಾಜ ಮುರಿದಿದ್ದಾನೆ. ಲಿಂಗ ಪೂಜೆಗೆ ವಿಘ್ನ ಮಾಡಿದ್ದಾನೆ ಮತ್ತು ಗುರು ಸೇವೆಯಲ್ಲಿ ಭಗ್ನ ಮಾಡಿದ್ದಾನೆ. ಗುರುವಿಗೆ ಅವಮಾನ ಮಾಡಿ ಅರಮನೆಯಿಂದ ತಳ್ಳಿದ್ದಾನೆ. ಈ ಎರಡು ನೋವು ಮಹಾದೇವಿ ತಾಯಿಗೆ ಆ ಮನಸ್ಸಿನಿಂದ ಮರೆಯೋಕ್ಕೆ ಸಾಧ್ಯವಾಗ್ತಾಯಿಲ್ಲ. ಮನಸ್ಸಿನಲ್ಲಿ ಆ ವಿಚಾರಗಳು ಬಂದಾಗ ಒಂದು ಸಲ ನೋವು ತಾಳಲಾರ್ದೇ ಆಕೆಯ ಮನಸ್ಸು ವಿಲೆವಿಲ್ಲನೆ ಒದ್ದಾಡ್ತಾ ಇತ್ತು. ಆಕೆ ಬಸವಣ್ಣನವರ ಧ್ಯಾನದಲ್ಲಿ ಹೇಳ್ತಾ ಇದ್ದಾಳೆ. ಅವರನ್ನು ತನ್ನ ಮನದಲ್ಲಿ ಸ್ಮರಣೆ ಮಾಡಿ, ಕತ್ತಲೆಯಲ್ಲಿ ಕನ್ನಡಿಯ ನೋಡಿ ಕಳವಳಗೊಂಡೆನವ್ವ, ಚನ್ನಮ್ಮಲ್ಲಿಕಾರ್ಜುನ ನಿಮ್ಮ ಶರಣ ಬಸವಣ್ಣನ ತೇಜದೊಳಗಲ್ಲದೆ ನಾನಿನ್ನೆಂತೂ ಕಾಮೆನು ಹೇಳ. ಬಸವಣ್ಣನವ್ರ ಬಗ್ಗೆ ಅವರನ್ನು ಸ್ಮರಿಸಿ ಹೇಳ್ತಾ ಇದ್ದಾಳೆ. ನನ್ನ ಸ್ಥಿತಿ ಹೇಗಾಗಿದೆ ಅಂದರೆ, ಕತ್ತಲೆಯಲ್ಲಿ ಕನ್ನಡಿಯ ನೋಡಿ, ಹೇಗೆ ಕತ್ತಲೆಯಲ್ಲಿ ನಮ್ಮ ಮುಖ ನಮಗೆ ಕಾಣೋದಿಲ್ಲವೋ ಅದೇ ರೀತಿ ಈ ಒಂದು ಅರಮನೆಯಲ್ಲಿ, ಈ ಒಂದು ಅರಮನೆಯ ಅಂಧಕಾರದಲ್ಲಿ ಬಂದಿಯಾಗಿದ್ದಾನೆ. ಇಲ್ಲಿ ನನ್ನನ್ನು ನಾನು ನೋಡಿಕೊಳ್ಳಲಾಗ್ತಾ ಇಲ್ಲ, ಪರಮಾತ್ಮನನ್ನು ನಾನು ಸ್ಮರಿಸಲಿಕ್ಕಾಗ್ತಾ ಇಲ್ಲ, ನನ್ನ ಮನಸ್ಸು ಕಳವಳಗೊಂಡಿದೆ ಅಂತ ಬಹಳ ವೇದನೆಯಿಂದ ಹಗಲು ರಾತ್ರಿ ಅದನ್ನೇ ನೆನೆಸ್ತಿರ್ತಾಳೆ. ಹೀಗೆ ರಾತ್ರಿ ಇಡೀ ನಿದ್ರೆ ಇಲ್ಲದೆ ಆ ಒಂದು ವಿಚಾರಗಳು ನೆನಪು ಬಂದಾಗ ಮಹಾದೇವಿ ತಾಯಿ ದಿಗಿಲನೆ ಎದ್ದು ಕೂಡ್ತಾ ಇದ್ದಾಳೆ. ಆಕೆ ಎಷ್ಟೊಂದು ಪರಿತಪಿಸ್ತಾ ಇದ್ದಾಳೆ ಶರಣರ ಬಗ್ಗೆ. ಜಂಗಮರ ಗುರುಗಳ ಒಂದು ಆಗಮನ, ಅವರ ದರ್ಶನ ನನಗೆ ಯಾವಾಗುತ್ತೋ ಅನ್ನುವಂಥ ಒಂದು ತಲ್ಲಣ ಆಕೆಯ ಮನಸ್ಸಿನಲ್ಲಿ ವೇದನೆಯಾಗಿ ಕಾಡ್ತಾ ಇದೆ. ಇದೇ ರೀತಿ ನೆನಪಿಸ್ತಾ ಆಕೆಗೆ ನಿದ್ರೆ ಬರ್ತಾ ಇಲ್ಲ. ಆಕೆ ಒಂದು ಆರ್ತತೆಯ ಕೂಗು ಗುರು ಬಸವಣ್ಣನವರಿಗೆ ಕೇಳಿಸುತ್ತೋ ಅಥವಾ ಜಂಗಮರಿಗೆ ಕೇಳಿಸುತ್ತೋ ಎನ್ನುವ ಹಾಗೆ ಆ ಉಡುತಡೆಯಲ್ಲಿ ಜಂಗಮರ ತಂಡ ಬಂದಿರುವಂಥ ಒಂದು ಸುದ್ದಿ ಮಹಾದೇವಿ ತಾಯಿಗೆ ಗೊತ್ತಾಗ್ತಾ ಇದೆ. ಆಕೆ ಜಂಗಮರನ್ನು ಕಾಣಬೇಕು, ಅವರ ಸೇವೆ ಮಾಡಬೇಕು ಅಂತಕ್ಕಂಥ ತವಕ ಹೆಚ್ಚಾಗ್ತಾ ಇದೆ. ಮಹಾದೇವಿ ಮಹಾರಾಜನ ಅಪ್ಪಣೆ ಪಡೆದು ಅರಮನೆಗೆ ಜಂಗಮರನ್ನು ಸ್ವಾಗತಿಸ್ತಾ ಇದ್ದಾಳೆ. ಜಂಗಮರ ಬರವು ಆಕೆಗೆ ಇಷ್ಟೊಂದು ಸಂತೋಷ ಕೊಟ್ಟಿದೆ, ಇಷ್ಟೊಂದು ಆನಂದ ಕೊಡ್ತಾ ಇದೆ ಅಂದರೆ ಆಕೆ ಹೇಳ್ತಾ ಇದ್ದಾಳೆ. ಅಯ್ಯ, ನಿಮ್ಮ ಶರಣರ ಬರುವಿಂಗೆ ಗುಡಿ ತೋರಣವ ಕಟ್ಟುವೆ. ಎಷ್ಟೊಂದು ಆರ್ತತೆಯಿಂದ ಭಕ್ತಿಯಿಂದ ಆ ಜಂಗಮರನ್ನು ಶರಣರನ್ನು ಬರಮಾಡ್ಕೊಳ್ತಾ ಇದ್ದಾಳೆ. ಅಯ್ಯ, ನಿಮ್ಮ ಶರಣರ ಬರವಿಂಗೆ ಗುಡಿ ತೋರಣವ ಕಟ್ಟುವೆ. ಅಯ್ಯ, ನಿಮ್ಮ ಶರಣರ ಬರವಿಂಗೆ ಮುಡುಹದಲ್ಲಿ ಪಟ್ಟವ ಕಟ್ಟುವೆ. ಅಯ್ಯ, ನಿಮ್ಮ ಶರಣರನ್ನು ಮನೆಗೆ ಬಂದಡೆ ಅವರ ಶ್ರೀಪಾದವೆನ್ನ ಹೃದಯದಲ್ಲಿ ಬಗೆದಿಟ್ಟು ಕೊಂಬೆ ಕಾಣ ಚನ್ನಮಲ್ಲಿಕಾರ್ಜುನ. ನೋಡ್ರಿ, ಮಹಾದೇವಿ ತಾಯಿ ಶರಣರ ಬರುವಿಗಾಗಿ, ಜಂಗಮರ ಬರುವಿಗಾಗಿ ಎಷ್ಟೊಂದು ಹಾತೊರಿತಾ ಇದ್ದಾಳೆ ಅಂದರೆ, ಶರಣರು ಜಂಗಮರು ಮನೆಗೆ ಬಂದರೆ ಆಕೆ ಹೇಳ್ತಾ ಇದ್ದಾಳೆ, ಅವರ ಶ್ರೀಪಾದಗಳನ್ನು ಎನ್ನ ಹೃದಯದಲ್ಲಿ ಬಗೆದಿಟ್ಟುಕೊಂಬೆ. ಜಂಗಮರ ಪಾದಗಳನ್ನು ಎನ್ನ ಹೃದಯದಲ್ಲಿ ಬಗೆದಿಟ್ಟುಕೊಂಬೆ ಅಂತಕ್ಕಂಥ ಆರ್ತತೆಯಿಂದ ಭಕ್ತಿಯಿಂದ ಆ ಶರಣರನ್ನು ಸ್ವಾಗತಕ್ಕೆ ಆಕೆ ಎಲ್ಲ ಅಣಿ ಮಾಡ್ತಾ ಇದ್ದಾಳೆ. ತಾನೇ ಸ್ವತಃ ಎದುರು ನಿಂತು ಅವರ ಊಟ ಉಪಚಾರ ಎಲ್ಲವನ್ನು ಸಿದ್ಧಪಡಿಸ್ತಾ ಇದ್ದಾಳೆ. ಅವರಿಗಾಗಿ ಕಾಯ್ಕೊಂಡು ಕೂಡ್ತಾ ಇದ್ದಾಳೆ. ಯಾವಾಗ ಜಂಗಮರು ಅರಮನೆಯ ಬಾಗಿಲಿಗೆ ಬಂದರೂ ಮಹಾದೇವಿ ಓಡೋಡಿ ಹೋಗಿ ಅವರ ಪಾದಗಳನ್ನೆಲ್ಲ ತೊಳೆದು ಅವರಿಗೆ ಭಸ್ಮ ಧಾರಣೆಯನ್ನು ಮಾಡಿಸಿ ಪ್ರೀತಿಯಿಂದ ಭಕ್ತಿಯಿಂದ ಅವರನ್ನು ಅರಮನೆಗೆ ಕರ್ಕೊಂಡು ಬರ್ತಾ ಇದ್ದಾಳೆ. ಅರಮನೆಗೆ ಕರ್ಕೊಂಡು ಬಂದು ಅವರಿಗೆಲ್ಲ ಪೂಜಾ ಸ್ನಾನಾದಿಗಳನ್ನೆಲ್ಲ ಮಾಡಿಸ್ತಾ ಇದ್ದಾಳೆ. ಆ ಎಲ್ಲ ಪೂಜಾ ಸ್ನಾನಾದಿಗಳನ್ನೆಲ್ಲ ತೀರಿಸಿಕೊಂಡು ಜಂಗಮರು ಒಂದು ಕಡೆ ಅನುಭಾವಗೋಷ್ಠಿಯನ್ನು ಮಾಡೋದಕ್ಕೆ ಏರ್ಪಾಡು ಮಾಡ್ತಾ ಇದ್ದಾಳೆ ಮಹಾದೇವಿ ತಾಯಿ. ಜಂಗಮರು ಎಲ್ಲ ಒಂದು ಕಲ್ಯಾಣದ ಸಂಗತಿಯನ್ನು ಆ ಮಹಾದೇವಿ ತಾಯಿ ಮುಂದೆ ಹೇಳ್ತಾ ಇದ್ದಾರೆ. ಜಂಗಮರು ಎಂತಹ ಒಂದು ಜಂಗಮ ತಂಡ ಗುರುಬಸವನವರು ನಿರ್ಮಾಣ ಮಾಡಿದರು 12ನೇ ಶತಮಾನದಲ್ಲಿ ಅಂದರೆ, ಹಳ್ಳಿಗಳಿಗೆ ಏಕರಾತ್ರಿ, ಪಂಚಗಣಗಳಿಗೆ ಪಂಚರಾತ್ರಿ ಎನ್ನುವ ಹಾಗೆ ಅವರು ಧರ್ಮ ಪ್ರಚಾರವನ್ನು ಮಾಡ್ತಾ ಎಲ್ಲ ಕಡೆ ದೇಶದ ನಾನಾ ಮೂಲೆ ಕಡೆ ಅವರು ಧರ್ಮ ಬೋಧೆಯನ್ನು ಮಾಡ್ತಾ ಹೋಗ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಎಲ್ಲೇ ಯಾರೇ ಒಂದು ದುರಾಚಾರದಲ್ಲಿ ಅಥವಾ ಯಾವುದೋ ಒಂದು ತಪ್ಪಿನಲ್ಲಿ ಅವರು ಇದ್ದರೆ ಅವರ ತಪ್ಪುಗಳನ್ನು, ಅವರ ದುರಾಚಾರಗಳನ್ನು, ಅವ್ರ ದುಶ್ಚಟಗಳನ್ನೆಲ್ಲ ಬಿಡಿಸಿ ಅವರಿಗೆ ಸರಿದಾರಿಗೆ ತರ್ತಕ್ಕಂಥ ಕಾರ್ಯ ಯಾರ್ದಿತ್ತು ಅಂದರೆ ಜಂಗಮರು. ಜಂಗಮರಂದರೆ ಅವರು ಸಾಮಾನ್ಯ ಅಲ್ಲ, ಜಂಗಮರಂದರೆ ಅದು ಒಬ್ಬ ಸಮಾಜ ಸೇವಕರು. ಅದಕ್ಕೆ ಹೇಳ್ತಾ ಇದ್ದಾರೆ ಗುರುಬಸವಣ್ಣನವರು, ಅವರು ಎಲ್ಲಕ್ಕಿಂತ ದೊಡ್ಡ ಸ್ಥಾನ ಯಾರಿಗೆ ಕೊಡ್ತಾ ಇದ್ದಾರೆ ಅಂದರೆ,
ಗುರು ಲಿಂಗ ಇವರಿಬ್ಬರಕ್ಕಿಂತನೂ ದೊಡ್ಡ ಸ್ಥಾನ ಯಾರಿಗಿದೆ ಅಂದರೆ ಜಂಗಮ. ಅದಕ್ಕೆ ಹೇಳ್ತಾ ಇದ್ದಾರೆ ಗುರುಬಸವಣ್ಣನವರು, ಜಂಗಮವೇ ಪ್ರಾಣವೇನೆಗೆ ಅಂತ ಹೇಳ್ತಾ ಇದ್ದಾರೆ. ಬಸವಣ್ಣನವರು ಪ್ರಾಣ ಯಾರಾಗಿದ್ದರು ಅಂದರೆ ಜಂಗಮರು. ಜಂಗಮರು ಪ್ರಾಣವಾಗಿ, ಪ್ರಾಣ ಸ್ವರೂಪವಾಗಿ ಬಸವಣ್ಣನವರಿಗೆ ಅದಕ್ಕೆ ಹೇಳ್ತಾ ಇದ್ದಾರೆ ಜಂಗಮ ಪ್ರಾಣಿ ಅಂತ ಕರೀತಾ ಇದ್ದಾರೆ. ಬಸವಣ್ಣನವರು ಸದಾ ಜಂಗಮರ ಸೇವೆ, ಸದಾ ಜಂಗಮರ ಬರುವಿಗಾಗಿ ಅವರು ಹಾತೊರಿತಾ ಇದ್ದರು. ಇಂತಹ ಒಂದು ಜಂಗಮರ ತಂಡನ್ನು ಗುರು ಬಸವಣ್ಣನವರು ಇಷ್ಟೊಂದು ಸುವ್ಯವಸ್ಥಿತವಾಗಿ ಕಟ್ಟಿದ್ದಾರೆ ಅಂದರೆ ಜಂಗಮ ಮೊದಲೇ ನಾವು ತಿಳ್ಕೋಬೇಕು. ಜಂಗಮ ಅಂದರೆ ಅರ್ಥ ಏನು? ಜಂಗಮ ಅಂದರೆ ಜಂಗಮಕ್ಕೆ ಮಾತಾಪಿತರಿಲ್ಲ, ಜಂಗಮಕ್ಕೆ ಜಾತಿ ಬಂಧನಗಳಿಲ್ಲ, ನಾಮರೂಪಗಳಿಲ್ಲ, ಸೀಮೆಗಳಿಲ್ಲ, ಕುಲ ಗೋತ್ರ ಮಕ್ಕಳು ಹೆಂಡಿರು ಇವೆಲ್ಲವೂ ಇಲ್ಲದೆ ನಿರಾಭಾರಿಗಳಾಗಿರ್ತಕ್ಕಂಥವರೇ ಜಂಗಮರು. ಸದಾ ಒಂದು ಸಮಾಜ ಸೇವೆಗಾಗಿ ಸನ್ನದ್ಧರಾಗಿರ್ತಕ್ಕಂತಹ, ಅಥವಾ ಸಮಾಜಕ್ಕಾಗಿ ತನ್ನನ್ನೇ ಅರ್ಪಿಸಿಕೊಂಡಿರ್ತಕ್ಕಂಥ, ಸಮಾಜಕ್ಕಾಗಿ ತನ್ನ ಪ್ರಾಣವನ್ನೇ ಕೊಡ್ತಕ್ಕಂಥ ಜಂಗಮರು. ಅಂತಹ ಜಂಗಮರ ತಂಡವನ್ನು ಗುರು ಬಸವಣ್ಣನವರು ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕಿಂತಲೇ ಅಲ್ಲಿ ಆವತ್ತಿನ ಕಾಲದಲ್ಲಿ ಯಾವುದೇ ಒಂದು ಮಾಧ್ಯಮಗಳ ಸಹಾಯ ಇರಲಾರದೇ ಗುರು ಬಸವಣ್ಣನವರ ತತ್ವ, ಸಂದೇಶ ಅವೆಲ್ಲ ನಾಡಿನ ಮೂಲೆ ಮೂಲೆ, ಅಂದರೆ ದೇಶ ಅಫ್ಘಾನಿಸ್ತಾನ, ಕಾಶ್ಮೀರ, ಈ ಕಡೆ ಏನು ಮಹಾರಾಷ್ಟ್ರ, ಒಡಿಸ್ಸಾ, ಎಲ್ಲ ಕಡೆ ಗುಜರಾತ್, ಎಲ್ಲ ಕಡೆಯಿಂದ ಜಂಗಮರು ಶರಣರು ಇಲ್ಲಿಗೆ ಬರಬೇಕಾದ್ರೆ ಏನು ಕಾರಣ ಅಂದರೆ ಆ ಒಂದು ಜಂಗಮರ ತಂಡ ಅಲ್ಲೆಲ್ಲ ಹೋಗಿ ತತ್ವಬೋಧೆಯನ್ನು ಮಾಡ್ತಾಯಿದ್ರು. ಗುರು ಬಸವಣ್ಣನವರ ಸಂದೇಶಗಳನ್ನು ಮೂಲೆ ಮೂಲೆಗೆ ಮುಟ್ಟಿಸ್ತಾ ಇದ್ರು. ಅವರ ಸಂದೇಶಗಳನ್ನು ಕೇಳಿ ಆ ಗುರು ಬಸವಣ್ಣನವರನ್ನು ಕಾಣಬೇಕು, ಅನುಭವ ಮಂಟಪದಲ್ಲಿ ತಾವು ಅನುಭವ ಗೋಷ್ಠಿಯಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಹೃದಯ ತುಂಬಿ, ಭಕ್ತಿ ತುಂಬಿ ಎಲ್ಲ ನಾಡಿನ ಮೂಲೆ ಮೂಲೆಯಿಂದ ಶರಣರು ಕಲ್ಯಾಣಕ್ಕೆ ಬರ್ತಾಯಿದ್ರು. ಈ ಕಲ್ಯಾಣಕ್ಕೆ ಬರಬೇಕಾದ್ರೆ ಯಾರ ಕಾರಣ ಅಂದರೆ ಜಂಗಮರು. ಇಂತಹ ಒಬ್ಬ ಜಂಗಮರು ಅವರ ಕಾರ್ಯ ಏನಿತ್ತು ಅಂದರೆ, ಒಂದು ಕಡೆ ಹೇಳ್ತಾರೆ ಗುರು ಬಸವಣ್ಣನವರು ಗುರು ಹೇಗೆ ಅಂದರೆ ಅವರು ಮಂತ್ರವೇದ್ಯ ಅಂತ, ಜಂಗಮ ಶಸ್ತ್ರವೈದ್ಯ ಇದ್ದ ಹಾಗೆ ಅಂತ. ಗುರು ಉಪದೇಶ ಮಂತ್ರವೈದ್ಯ, ಜಂಗಮ ಉಪದೇಶ ಶಸ್ತ್ರವೈದ್ಯ. ಗುರು ಅಂದರೆ ಪ್ರೀತಿಯಿಂದ ತಾಯಿಯಾಗಿ ತಪ್ಪುಗಳನ್ನು ತಿದ್ದುತ್ತಾ ಇದ್ದರು, ಅವರಿಗೆ ಸರಿದಾರಿಗೆ ತರ್ತಾಯಿದ್ರು. ಆದರೆ ಜಂಗಮರು ಹಾಗಲ್ಲ, ಎಲ್ಲಿ ತಪ್ಪು ನಡೆದಿದೆಯೋ ಅದನ್ನು ಖಂಡಿಸ್ತಾ ಇದ್ದರು. ಅಂತಹ ಒಬ್ಬ ಏನು ವೃತ್ಯಾಚಾರಿಗಳು ಅಷ್ಟೇ ಅಲ್ಲದೇ ಗಣಾಚಾರಿಗಳು ಇದ್ದರು ಜಂಗಮರು. ಎಲ್ಲಿ ತಪ್ಪು ನಡೀತಾ ಇದೆಯೋ ಅದನ್ನು ಖಂಡಿಸ್ತಾ ಇದ್ದರು, ಅದನ್ನು ತಿದ್ದುತ್ತಾ ಇದ್ದರು. ತಾಯಿಯಾಗಿನೂ ತಿದ್ದುತ್ತಾ ಇದ್ದರು, ಮತ್ತು ಕೆಲವೊಂದು ಸಲ ಗಣಾಚಾರಿಗಳಾಗಿ ಅದನ್ನು ಖಂಡಿಸ್ತಾ ಇದ್ದರು. ಹೇಗೆ ಒಂದು ಒಬ್ಬರಿಗೊಂದು ಹೊಟ್ಟೆಯಲ್ಲಿ ಏನೋ ಗಡ್ಡೆ ಆಗಿದೆ, ಆ ಗಡ್ಡೆ ಏನು ಮಾಡ್ತಾರೆ, ಮೊದಲು ವೈದ್ಯರು ಯಾವುದೋ ಔಷಧ ಉಪಚಾರ ಮಾಡಿ ಅದನ್ನು ಕರಗಿಸಬೇಕು ಅಂತ ವಿಚಾರ ಮಾಡಿ ಅವ್ರೇನು ಮಾಡ್ತಾರೆ, ಮೊದಲಿಗೆ ಔಷಧೋಪಚಾರಗಳನ್ನು ಕೊಡ್ತಾರೆ. ಯಾವಾಗ ಆ ಔಷಧ ಉಪಚಾರಕ್ಕೆ ಆ ಗಡ್ಡೆ ಕರಗಲ್ವೋ, ಆ ಗಡ್ಡೆ ಮಣಿಯಲ್ವೋ, ನಂತರ ಆ ವೈದ್ಯರು ಏನು ಮಾಡ್ತಾರಂದ್ರೆ ಅದು ಹೇಗಾರ ಮಾಡಿ ಶಸ್ತ್ರಚಿಕಿತ್ಸೆ ಮಾಡಿ ಆ ಗಡ್ಡೆ ಆ ಮನುಷ್ಯನ ಹೊಟ್ಟೆಯಿಂದ ಹೊರಗೆ ತೆಗೆದಾಗ ಅವನು ಆರೋಗ್ಯವಾಗಿ ಬದುಕ್ತಾನೆ ಅನ್ನುವಂಥ ಒಂದು ಉದ್ದೇಶದಿಂದ ಅದು ಏನು ಮಾಡ್ತಾನೆ, ಆಪರೇಷನ್ ಮಾಡಿ ಆ ಗಡ್ಡೆಯನ್ನು ಹೊರಗೆ ತೆಗಿತಾರೆ. ಆ ಆಪರೇಷನ್ ಮಾಡಬೇಕಾದ್ರೆ ಆ ವೈದ್ಯರಿಗೆ ರೋಗಿ ಬಗ್ಗೆ ದ್ವೇಷ ಇರಲ್ಲ, ಅವ್ರ ಬಗ್ಗೆ ಪ್ರೀತಿನೇ ಇರ್ತದೆ. ಆದರೂ ಸಹ ಅದು ಆಪರೇಷನ್ ಮಾಡುವುದು ಅವ್ರಿಗೆ ಸ್ವಲ್ಪ ನೋವಾಗ್ತದೆ, ಆದರೂ ಸಹ ಅದು ಅವರ ಒಳ್ಳೆಯದಕ್ಕಾಗಿ ಆ ಒಂದು ಆಪರೇಷನ್ ಮಾಡಬೇಕಾಗ್ತಾ ಇರ್ತದೆ. ಶಸ್ತ್ರಚಿಕಿತ್ಸೆ ಮಾಡ್ತಾರೆ ವೈದ್ಯರು, ಅದನ್ನು ಯಾವಾಗ ಹೊರಗೆ ತೆಗಿತಾರೋ ಶಸ್ತ್ರಚಿಕಿತ್ಸೆಯಿಂದ ಆ ರೋಗಿ ಗುಣಮುಖವಾಗ್ತಾನೆ. ಅದೇ ರೀತಿ ಜಂಗಮರು ಸಹ ಸಮಾಜದಲ್ಲಿ ಕೆಲವೊಂದು ಸಲ ಅವರು ಗಣಾಚಾರಿಗಳಾಗಿ ನಿಲ್ತಾ ಇದ್ದರು. ಎಲ್ಲಿ ತಪ್ಪುಗಳು ನಡೀತವೋ ಅದನ್ನು ಖಡಾಖಂಡಿತವಾಗಿ ಅಲ್ಲಿ ಖಂಡಿಸಿ ಅವರ ಒಂದು ಶಸ್ತ್ರವೈದ್ಯರಾಗಿ ಕೆಲಸ ಮಾಡ್ತಾಯಿದ್ರು ಸಮಾಜದಲ್ಲಿ. ಅದಕ್ಕೆ ಹೇಳ್ತಾ ಇದ್ದಾರೆ ಶರಣರು, ಜಂಗಮ ಅಂದರೆ ಏನು, ಜಂಗಮಕ್ಕೆ ನಾವು ಯಾವ ರೀತಿ ಅವರಿಗೆ ಗೌರವ ಕೊಡಬೇಕು ಅಂದರೆ ಹೇಳ್ತಾ ಇದ್ದಾರೆ, ಜಂಗಮಕ್ಕೆ ನೀಡಿದ ತೃಪ್ತಿ ಜಗಕ್ಕೆಲ್ಲ ತೃಪ್ತಿಯಾಯಿತು ಕಾಣಿರು. ನಾವು ಪರಮಾತ್ಮನಿಗೆ ತೃಪ್ತಿಪಡಿಸಬೇಕು, ಜಗತ್ತಿಗೆ ತೃಪ್ತಿಪಡಿಸಬೇಕು ಅಂದರೆ ಏನು ಮಾಡಬೇಕು ಅಂದರೆ ಭಾಳ ಸರಳವಾಗಿ ಹೇಳ್ತಾ ಇದ್ದಾರೆ, ಜಂಗಮಕ್ಕೆ ನೀಡಿದ ತೃಪ್ತಿ ಜಗಕ್ಕೆಲ್ಲ ತೃಪ್ತಿಯಾಯಿತು ಕಾಣಿರು. ಜಂಗಮಕ್ಕೆ ನೀಡಿದ ತೃಪ್ತಿ ಹರಿ ಹರ ಬ್ರಹ್ಮಾದಿಗಳೆಲ್ಲ ತೃಪ್ತಿಯಾಯಿತು ಕಾಣಿರು. ಜಂಗಮಕ್ಕೆ ನೀಡಿದ ತೃಪ್ತಿ ಸ್ವರ್ಗ ಮರ್ತೆ ಪಾತಾಳ ಸಚರಾಚರಂಗಳಿಗೆಲ್ಲ ತೃಪ್ತಿಯಾಯಿತು ಕಾಣಿರು. ಜಂಗಮಕ್ಕೆ ನೀಡಿದ ತೃಪ್ತಿ ಸಾಕ್ಷಾತ್ ಪರಬ್ರಹ್ಮ ಪರಶಿವನಿಗೆ ತೃಪ್ತಿಯಾಗಿತ್ತು ನೋಡಿರೆ. ಜಂಗಮ ತೃಪ್ತಿಯಾದಂತೆ ನಮ್ಮ ಅಖಂಡೇಶ್ವರ ಲಿಂಗ ತೃಪ್ತಿಯಾಯಿತು ಕಾಣಿರು.
ಪರಮಾತ್ಮನಿಗೆ ತೃಪ್ತಿ ಮಾಡಿಸ್ಬೇಕು ಅಂದರೆ ಇಲ್ಲಿ ಜಂಗಮರು, ಜಂಗಮರು ಅಂದರೆ ಮತ್ತೆ ಯಾವುದೇ ಒಂದು ಜಾತಿ ಅಂತ ನಾವು ತಿಳ್ಕೋಬಾರ್ದು. ಇಲ್ಲಿ ಜಂಗಮ ಅಂದರೆ ಅರ್ಥ ಒಂದು ಕಡೆ ಇಡೀ ಜಗತ್ತೇ ಒಂದು ಕಡೆ ಜಂಗಮ ಆಗ್ತಾ ಇದೆ. ಜಂಗಮರು ಅಂದರೆ ಈ ಜಗತ್ತಿನ ಸೇವೆ ಮಾಡ್ತಕ್ಕಂಥವ್ರು, ಈ ಜಗತ್ತಿಗೆ ತನ್ನನ್ನು ತನಗೆ ಅರ್ಪಿಸ್ಕೊಂಡಿರ್ತಕ್ಕಂಥವರೇ ಜಂಗಮರು. ಈ ಒಂದು ಸಮಾಜವನ್ನು ತಿದ್ದಬೇಕು ಅಂತ ಇಡೀ ಒಂದು ಜಗತ್ತನ್ನು ಯಾರು ಪ್ರೀತಿ ಮಾಡ್ತಾರೋ ಅವರಿಗೆ ಶರಣರು, ಗುರು ಬಸವಣ್ಣನವರು ಜಂಗಮರು ಅಂತ ಕರೆದಿದ್ದಾರೆ. ಅದಕ್ಕೆ ಜಂಗಮಕ್ಕೆ ಯಾವುದೇ ಜಾತಿ ಇಲ್ಲ. ಯಾರು ಸಮಾಜವನ್ನು ಪ್ರೀತಿಸ್ತಾರೋ, ಯಾರು ಸಮಾಜ ಸೇವೆ ಮಾಡ್ತಾರೋ ಅವರೆಲ್ಲರೂ ಜಂಗಮ ಸ್ವರೂಪಿಗಳೇ. ಅದಕ್ಕೆ ಆ ಜಂಗಮರಿಗೆ ತೃಪ್ತಿಪಡಿಸಬೇಕು ಅಂತ ತಿಳ್ಕೊಂಡು ಇಲ್ಲಿ ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ. ಅದೇ ರೀತಿ ಜಂಗಮ ತೃಪ್ತಿ ಆಯಿತು ಅಂದರೆ ಪರಮಾತ್ಮನಿಗೆ ತೃಪ್ತಿ ಆಗ್ತಾ ಇದೆ. ಅದಕ್ಕೆ ಜಂಗಮನ ಸೇವೆ, ಜಂಗಮ ಅಂದರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥವನು. ಜಂಗಮನ ಕಾರ್ಯ ಎಂಥ ಕಾರ್ಯ ಅಂದರೆ ಅಲ್ಲಿ ಎಂಥ ಒಂದು ತಂಡ ನಿರ್ಮಾಣ ಮಾಡಿದರು ಗುರು ಬಸವಣ್ಣನವರು ಅಂದರೆ ಹೇಳ್ತಾ ಇದ್ದಾರೆ. ಅವರು ಕಾಯಕ ಎಂತೆಂಥ ಕಾಯಕದಿಂದ ಸಮಾಜ ಸೇವೆ ಮಾಡ್ತಾಯಿದ್ರು. ಯಾರು ಏನು ನೃತ್ಯವನ್ನು ಮಾಡಿ ಬಹುರೂಪಿ ಚೌಡ ಅನ್ನೋರು ನೃತ್ಯ ಮಾಡ್ತಾ ಮಾಡ್ತಾ ಜಗಕ್ಕಿದ್ದಕ್ಕೆಲ್ಲ ವಚನಗಳ ಸಂದೇಶವನ್ನು ಕೊಡ್ತಾಯಿದ್ರು. ಕೆಲವರು ಹಾಡ್ತಾ ಹಾಡ್ತಾನೆ ಆ ಒಂದು ಜಂಗಮ ಸ್ವರೂಪಿಗಳಾಗಿ ಎಲ್ಲ ಕಡೆ ಹೋಗಿ ಶರಣರ ಸಂದೇಶಗಳನ್ನು ಮುಟ್ಟಿಸ್ತಾ ಇದ್ರು. ಮತ್ತು ನಾವು ನೋಡ್ತಾ ಇದ್ದೀವಿ ಜಂಗಮರಲ್ಲಿ ಎಂಥ ಒಂದು ಕಾಯಕ ಇತ್ತು, ಎಂತೆಂಥ ಕಾಯಕ ಮಾಡ್ತಾಯಿದ್ರು ಜಂಗಮರು ಅಂದರೆ ಒಂದು ಕಡೆ ನೋಡ್ತೀವಿ ತೆಕ್ಕೆ ಕಾಯಕದ ಜಂಗಮರು, ಕಂತೆ ಕಾಯಕದ ಜಂಗಮರು. ಈ ರೀತಿ ಜಂಗಮರಲ್ಲಿ ನಾನಾ ವಿಧವಾಗಿರ್ತಕ್ಕಂಥ ಕಾಯಕ ಮಾಡ್ತಕ್ಕಂಥವರನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ತೆಕ್ಕೆ ಕಾಯಕದ ಜಂಗಮರು ಅಂದರೆ ಏನು ಅಂದರೆ ಅವರು ಯಾವುದೋ ಒಬ್ಬ ಮನೆಯಲ್ಲಿ ಒಬ್ಬ ದುಶ್ಚಟಕ್ಕೋ ಅಥವಾ ಯಾವುದೋ ಒಂದು ದುರಾಚಾರಕ್ಕೋ ಒಳಗಾಗಿರ್ತಾನೆ. ಅವರ ಒಂದು ಚಟ ಬಿಡಿಸಬೇಕಾಗಿದ್ದಿರ್ತದೆ, ಅವರಿಗೆ ಸರಿದಾರಿಗೆ ತರಬೇಕಾಗಿರ್ತದೆ. ಆವಾಗ ಜಂಗಮರು ಏನು ಮಾಡ್ತಾ ಇದ್ರು ಅಂದ್ರೆ ಅವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲಿರ್ತಕ್ಕಂಥ ಕಂಬಕ್ಕೆ ತೆಕ್ಕೆ ಬೀಳ್ತಿದ್ರು. ಅವರು ಎಷ್ಟೊತ್ತನ ತೆಕ್ಕೆ ಬೀಳ್ತಿದ್ರು ಅಂದರೆ ನೀವು ದುಶ್ಚಟ ಯಾವಾಗ ಬಿಡ್ತೀರೋ ಅಲ್ಲಿವರೆಗೆ ನಾವು ಈ ಒಂದು ತೆಕ್ಕೆ ಅಂದರೆ ಈ ಒಂದು ಕಂಬ ಬಿಡಲ್ಲ, ನೀವು ದುಶ್ಚಟ ಬಿಟ್ಟಿರಿ ಅಂತ ತಿಳ್ಕೊಂಡು ಪ್ರಮಾಣ ಮಾಡಿ ಹೇಳಬೇಕು, ಆವಾಗ ಈ ಕಂಬ ನಾವು ಬಿಡ್ತೀವಿ, ಆವಾಗ ನಾವು ಪೂಜೆ ಪ್ರಸಾದಗಳನ್ನು ನಿಮ್ಮ ಮನೆಯಲ್ಲಿ ನೆರವೇರಿಸ್ತೀವಿ, ಅಲ್ಲಿವರೆಗೆ ನಾವು ಯಾವುದೇ ಪ್ರಸಾದ ನೆರವೇರಿಸಲ್ಲ, ಪ್ರಸಾದ ಸ್ವೀಕಾರ ಮಾಡಲ್ಲ, ಹೀಗೆ ನಿಂತ್ಕೊಂಡು ಬಿಡ್ತೀವಿ ಅಂತ ತಿಳ್ಕೊಂಡು ಅವರು ತೆಕ್ಕೆ ಕಾಯಕ ಮಾಡ್ತಾಯಿದ್ರು. ಆ ದುಶ್ಚಟಕ್ಕೆ ಈಡಾಗಿರ್ತಕ್ಕಂಥ ವ್ಯಕ್ತಿ ಇವರು ನನಗಾಗಿ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರಲ್ಲ ಅಂತ ತಿಳ್ಕೊಂಡು ತನಗೆ ತಾನೇ ಪರಿವರ್ತನೆಯಾಗಿ ಆ ದುಶ್ಚಟಗಳಿಂದ ಹೊರಗೆ ಬರ್ತಾಯಿತು. ಇನ್ನು ಕೆಲವು ಜಂಗಮರು ಮುಳ್ಳಾವಿಗೆಯ ಜಂಗಮರು ಅಂತ ಬರ್ತಾರೆ. ಮುಳ್ಳಾವಿಗೆಯ ಜಂಗಮರು ಅಂದರೆ ಏನು ಅಂದರೆ ಅವರು ಯಾವಾಗ ಈ ಮನೆಯಾಗ ಕಂಬದಾಗ ನಿಂತಾಗ ಕಂಬಕ್ಕೆ ತೆಕ್ಕಿ ಬಿದ್ದಾಗಲೂ ಕೆಲವರು ದುಶ್ಚಟಗಳು ಬಿಡಲ್ಲ. ಅವಾಗ ಅವ್ರು ಏನು ಮಾಡ್ತಾಯಿದ್ರು ಅಂದ್ರೆ ಅವ್ರ ಮನೆ ಹೊರಗೆ ಹೊರಬಾಗಿಲು ಬಲ್ಲಿ ನಿಂತು ಮುಳ್ಳಾವಿಗೆಗಳ ಮೇಲೆ ತಾವು ನಿಂದಿರ್ತಿದ್ರು. ಕಾಲಿಂದ ರಕ್ತ ಸುರಿತಾ ಇತ್ತು. ಆ ರಕ್ತ ಸುರಿದಿದ್ದು ಪರಿವೇನೇ ಇರಲಾರ್ದಷ್ಟು ಅವ್ರು ಏನು ಮಾಡ್ತಾಯಿದ್ರು ಅಂದ್ರೆ ಅವ್ರ ಒಳಗಿರ್ತಕ್ಕಂಥ ವ್ಯಕ್ತಿ ಯಾವಾಗ ದುಶ್ಚಟ ಬಿಟ್ಟಿನಿ ಅಂತ ಹೇಳ್ತಾನೋ ಅಲ್ಲಿವರೆಗೆ ಆ ಮುಳ್ಳಾವಿಗೆಯಿಂದ ಅವರು ಕೆಳಗೆ ಬರ್ತಾ ಇರಲಿಲ್ಲ. ಅದನ್ನು ನೋಡಿ ಒಳಗಿರ್ತಕ್ಕಂಥವರು ಇನ್ನೇನು ಇವರು ನನಗಾಗಿ ಇಷ್ಟೊಂದು ತನ್ನ ಪ್ರಾಣಕ್ಕೆ ಇಷ್ಟು ಏನು ಹಾನಿ ಮಾಡ್ಕೊಳ್ತಾ ಇದ್ದಾರಲ್ಲ ಅಂತ ತಿಳ್ಕೊಂಡು ಅವರು ದುಷ್ಟಗಳನ್ನು ಬಿಡ್ತಾಯಿದ್ರು. ಇನ್ನು ಕೆಲ ಜಂಗಮರು ಎಂಥ ಜಂಗಮರು ಇದ್ದರು ಅಂದರೆ ಈ ಒಂದು ದೊಡ್ಡ ಚಬಕ ಅಂತೀವಲ್ಲ ಆ ಒಂದು ತಗೊಂಡು ಇಡೀ ತನ್ನ ಮೈಗೆಲ್ಲ ಹೊಡ್ಕೊಳ್ತಾ ಇದ್ರು. ಎಷ್ಟು ಹೊಡ್ಕೊಳ್ತಾ ಇದ್ರು ಅಂದರೆ ಮೈಯಿಂದ ರಕ್ತ ಸುರಿತಿತ್ತು. ಅಷ್ಟು ರಕ್ತ ಸುರಿದ್ರೂ ಸಹ ಆ ಮೈಗೆ ಹೊಡ್ಕೊಳ್ಳೋದು ಬಿಡ್ತಾ ಇರಲಿಲ್ಲ. ಯಾವಾಗ ದುಶ್ಚಟಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ನಾನು ದುಶ್ಚಟಗಳನ್ನು ಬಿಟ್ಟೆ ತಪ್ಪಾಯಿತು ಅಂತ ತಿಳ್ಕೊಂಡು ಯಾವಾಗ ಅವರು ಕ್ಷಮೆ ಕೋರಲು ಅಲ್ಲಿವರೆಗೆ ಅವರು ಆ ಚಬಕೆಯಿಂದ ಹೊಡ್ಕೊಳ್ತಾನೆ ಇದ್ರು. ಈ ರೀತಿ ಸಮಾಜ ತಿದ್ದಬೇಕಾದ್ರೆ ತನಗೆ ನೋವು ಪಟ್ಟುಕೊಂಡು ತಾನು ಕಷ್ಟಪಟ್ಟುಕೊಂಡು ಅವರು ಸಮಾಜದಲ್ಲಿರ್ತಕ್ಕಂಥವರ ತಪ್ಪುಗಳನ್ನು ತಿದ್ದುತ್ತಾ ಇದ್ದರು, ಅವರ ದುಶ್ಚಟಗಳನ್ನು ದೂರ ಮಾಡ್ತಾ ಇದ್ರು. ಇಂತಹ ಒಂದು ಅಭೂತವಾಗಿರ್ತಕ್ಕಂಥ ಕಾರ್ಯ ಗುರು ಬಸವಣ್ಣನವರು ಅವತ್ತು ಜಂಗಮನ ಮುಖಾಂತರ ನೆರವೇರಿಸ್ತಾ ಇದ್ದಾರೆ. ಜಂಗಮರ ತಂಡ ಅಂದರೆ ಅವರು ಸಾಮಾನ್ಯ ಅಲ್ಲ, ಅವರು ಊರೂರಿಗೆ ಹೋಗಿ ಇಂಥ ಒಂದು ಕಾರ್ಯಗಳು ಮಾಡ್ತಾಯಿದ್ರು. ಅಷ್ಟೇ ಅಲ್ಲ, ಊರಲ್ಲಿರ್ತಕ್ಕಂಥ ಜಂಗಮರು ಇನ್ನೇನು ಮಾಡ್ತಾಯಿದ್ರು ಅಂದರೆ ನಾವು ನೋಡ್ತಾ ಇದ್ದೀವಿ. ನಾವೆಲ್ಲ ಸಣ್ಣವರಿದ್ದಾಗ ಕಂತೆ ಭಿಕ್ಷೆಗೆ ಬರ್ತಾಯಿದ್ರು ಜಂಗಮರು. ಮುಂಜಾನೆ ಎದ್ದ ತಕ್ಷಣವೇ ಅವ್ರು ಏನು ಮಾಡ್ತಾಯಿದ್ರು, ಗಂಟೆ ಹೊಡೆದಿದ್ದ ಕಂತೆ ಭಿಕ್ಷೆಗೆ ಬರ್ತಾಯಿದ್ರು. ಬಂದು ಏನು ಮಾಡ್ತಾಯಿದ್ರು, ಬೆಳಗ್ಗೆ ಬೆಳಗ್ಗೆ ಬಂದು ಅವ್ರು ಏನು ನೋಡ್ತಾಯಿದ್ರು ಜಂಗಮರು ಅಂದರೆ ಈ ಮನೇಲಿರ್ತಕ್ಕಂಥವರೆಲ್ಲ ಏನು ಸ್ನಾನ ಮಾಡ್ಯಾರೋ ಇಲ್ಲೋ, ಸ್ನಾನ ಪೂಜೆ ಮುಗಿಸ್ಕೊಂಡು ವಿಭೂತಿ ಧಾರಣೆ ಮಾಡಿ ಪ್ರಸಾದ
ಅಡೆ ಏನು ಪ್ರಸಾದ ತಯಾರು ಮಾಡ್ತಾರೋ ಹೇಗೋ, ಅಥವಾ ಸ್ನಾನ ಮಾಡಲಾರ್ದೇ ಹಂಗೆ ಅವರು ಹಳಸು ಮುಖ ತೊಗೊಂಡು ಅದೇ ರೀತಿ ಏನು ಪ್ರಸಾದ ತಯಾರು ಮಾಡ್ತಾಯಿದ್ದಾರೋ ಏನೋ ಅಂತಕ್ಕಂಥದ್ದು ನೋಡ್ಲಕ್ಕೆ ಬರ್ತಿದ್ರು ಅವರು. ನೋಡಿ, ಯಾರಾದರೂ ಸ್ನಾನ ಮಾಡಲಾರ್ದೇ ಅಡುಗೆ ಮಾಡ್ತಾಯಿದ್ರೆ ಅವ್ರಿಗೆ ಹೇಳ್ತಾಯಿದ್ರು, ನೋಡ್ರಿ ತಾಯಿ, ಸ್ನಾನ ಮುಗಿಸಿ ವಿಭೂತಿ ಧಾರಣೆ ಮಾಡಿ ಲಿಂಗ ಪೂಜೆ ಮಾಡಿ ನೀವು ಪ್ರಸಾದ ಏನು ತಯಾರು ಮಾಡಿರಿ, ಯಾಕಂದ್ರೆ ನೀವು ತಯಾರು ಮಾಡಿರ್ತಕ್ಕಂಥದ್ದು ಅದು ಪ್ರಸಾದ ಆಗಬೇಕು ಅಂದರೆ ನೀವು ಸ್ನಾನ ಪೂಜೆ ಮುಗಿಸಿ ನೀವು ಅಡುಗೆ ಮಾಡಿದ್ರಿ ಅಂದ್ರೆ ಅದ್ರ ಪ್ರಸಾದ ಆಗ್ತದೆ. ಯಾರು ಪ್ರಸಾದ ಊಟ ಮಾಡ್ತಾರೋ ಅವರು ಭಾಳ ಪ್ರಸನ್ನ ಆಗ್ತದೆ. ನೀವು ಸ್ನಾನ ಮಾಡಲಾರ್ದೇ ಹಣೆ ಮೇಲೆ ವಿಭೂತಿ ಇರಲಾರ್ದೇ ಏನೇನೋ ಮನಸ್ಸಿನ ವಿಚಾರಗಳು ಮಾಡ್ತಾ ಅಡುಗೆ ಮಾಡಿದ್ರಿ ಅಂದ್ರೆ ಅದು ಕೂಳಾಗ್ತದೆ, ಕೂಳು ತಿಂದವನು ಭಾಳ ಹಾಳಾಗ್ತದೆ ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಮನೆಯವರಿಗೆ ಮನಸ್ಸು ಪರಿವರ್ತನೆ ಮಾಡಿ ಅವರಿಗೆ ತತ್ವಬೋಧೆ ಮಾಡಿ ಅದಕ್ಕೆ ಪ್ರತಿಯಾಗಿ ಒಂದಿಷ್ಟು ಮುಟ್ಟಿ ಹಿಟ್ಟು ತಗೊಂಡು ಅವರು ಆ ಮನೆಯಿಂದ ನಿರ್ಗಮಿಸ್ತಾ ಇದ್ದರು. ಮತ್ತೆ ಮಧ್ಯಾಹ್ನ ಬರ್ತಾಯಿದ್ರು. ಅವರು ಬಂದು ಏನು ಮಾಡ್ತಾಯಿದ್ರು ಅಂದರೆ, ಇವರೆಲ್ಲ ಅಡುಗೆ ಎಲ್ಲ ಸ್ವಚ್ಛ ಮಾಡಿ ಮನೆಯೆಲ್ಲ ಸ್ವಚ್ಛ ಇಟ್ಟಾರೋ ಇಲ್ಲೋ, ಎಲ್ಲರೂ ಯಾವ ರೀತಿ ಪ್ರಸಾದ ಮಾಡ್ತಾಯಿದ್ದಾರೋ, ತುತ್ತಿಗೊಮ್ಮೆಮ್ಮೆ ಶಿವಶರಣೆ ಎನ್ನುತ್ತಾ ಪರಮಾತ್ಮನೇ ನೆನೆಸ್ತಾ ಊಟ ಮಾಡ್ತಾಯಿದ್ದರು, ಅಥವಾ ಹಾಳು ಹರಟೆ ಹೊಡಿತಾ ಇವರು ಪ್ರಸಾದ ಮಾಡ್ತಾಯಿದ್ದರು ಅನ್ನೋದನ್ನು ನೋಡಿಕ್ಕೆ ಬರ್ತಿದ್ರು ಅವರು. ಯಾವಾಗ ಎಲ್ಲರೂ ತಪ್ಪಿದ್ರೆ ಅವ್ರಿಗೆ ತಿದ್ದಿ ಈ ರೀತಿ ಪ್ರಸಾದ ಮಾಡಿರಿ, ಪ್ರಸಾದ ಅಂದರೆ ಸಾಮಾನ್ಯ ಅಲ್ಲ, ಇದು ನಮ್ಮ ತನುವಿನ ಪೋಷಣೆ, ಇದು ಪ್ರಸಾದಕಾಯ, ಈ ಪ್ರಸಾದಕಾಯವನ್ನು ಪೋಷಣೆ ಮಾಡ್ತಕ್ಕಂಥದ್ದೇ ಪ್ರಸಾದ ಅದ. ಅದಕ್ಕೆ ಪರಮಾತ್ಮನನ್ನು ನೆನೆಸ್ತಾ ನೀವು ಪ್ರಸಾದ ಮಾಡಬೇಕು ಅಂತ ಅವ್ರಿಗೆ ಬೋಧನೆಯನ್ನು ಮಾಡಿ ಪ್ರತಿಯಾಗಿ ಅವರಿಂದ ಒಂದು ರೊಟ್ಟಿಯನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ತಾಯಿದ್ರು. ಇನ್ನು ನಸಿಕ್ನಲ್ಲಿ ಬರ್ತಾಯಿದ್ರು ಶರಣರು, ಉಗ್ಗ ಹೊಡಿಸುವ ಕಾಯಕದ ಜಂಗಮರು ಅಂತ ಬರ್ತಾರೆ. ಅವ್ರ ಕಾಯಕ ಏನು ಅಂದರೆ, ನಸಿಕ್ನಲ್ಲೇ 3 ಗಂಟೆಗೆದ್ದು ಊರೆಲ್ಲ ಸುತ್ತಾಡ್ತಿದ್ರು. ಊರೆಲ್ಲ ಯಾಕೆ ಸುತ್ತಾಡ್ತಾಯಿದ್ರು ಅಂದರೆ ಅವ್ರಿಗೆ ಹೇಳ್ತಾಯಿದ್ರು, ಅವರು ಬೋಧನೆ ಮಾಡ್ತಾ ಮಾಡ್ತಾನೆ ಊರೆಲ್ಲ ಸುತ್ತಾಡ್ತಾಯಿದ್ರು ಅಂತ. ಏನು ಹೇಳ್ತಾಯಿದ್ರು ಅಂದರೆ, ಉಗ್ಗಡಿಸುವ ಕಾಯಕದ ಶರಣರು ನಸುಕಿನಲ್ಲಿ ಬಂದು ಅಂಗವಿಕಾರವ ಸಾಕಿನ್ನು ಎದ್ದೇಳಿ ಅಂತ ಹೇಳ್ತಾಯಿದ್ರು. ಯಾರು ಅಂಗವಿಕಾರದಲ್ಲಿ ಇನ್ನೂ ತಾಮಸ ನಿದ್ರೆಯಲ್ಲಿ ಇನ್ನೂ ಮಲಗಿದ್ದಿರಲ್ಲ, ಇನ್ನು ಸಾಕು ಎದ್ದೇಳಿ ಅಂತ ತಿಳ್ಕೊಂಡು ಅವರಿಗೆಲ್ಲ ಎಬ್ಬಿಸ್ತಾ ಇದ್ರು. ಎಬ್ಬಿಸಿ ಅವರಿಗೆ ನಿತ್ಯದ ಕಾಯಕಕ್ಕೆ, ನಿತ್ಯದ ಲಿಂಗ ಪೂಜೆಗೆ ಅವರಿಗೆ ಅಣಿ ಮಾಡ್ತಾಯಿದ್ರು. ಹೀಗೆ ಮಲಗಿದ್ದವರಿಗೆ ಎಬ್ಬಿಸ್ತಕ್ಕಂಥ ಕಾಯಕ ಯಾರ್ದಿತ್ತು ಅಂದರೆ, ಉಗ್ಗಡಿಸುವ ಶರಣರ ಉಗ್ಗಡಿಸುವ ಜಂಗಮರು. ಉಗ್ಗಡಿಸು ಅಂದರೆ ಜೋರಾಗಿ ಕೂಗಿ ಅವರಲ್ಲೆಲ್ಲ ಎಬ್ಬಿಸ್ತಾ ಇದ್ರು. ಈ ರೀತಿ ಎಂಥ ಒಂದು ಕಾಯಕ ಮಾಡ್ತಾಯಿದ್ರು. ಪ್ರತಿಯೊಬ್ಬ ಜಂಗಮರು ಸಮಾಜಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ಸಮಾಜದಲ್ಲಿ ಕಾಯಕ ಮಾಡ್ತಾಯಿದ್ರು. ಆ ಕಾಯಕಕ್ಕಾಗಿ ಪ್ರತಿಯಾಗಿ ಅವರಿಂದ ಏನಾದರೂ ಒಂದಿಷ್ಟು ಹಿಟ್ಟು ಅಥವಾ ರೊಟ್ಟಿಯೋ ಏನೋ ಸ್ವೀಕಾರ ಮಾಡಿ ಅವರು ತಮ್ಮ ಉಪಜೀವನವನ್ನು ಮಾಡ್ತಾಯಿದ್ರು. ಈ ರೀತಿ ಜಂಗಮರು ಊರೂರೂರೂರು ಪ್ರಚಾರ ಮಾಡ್ತಾ ಬರ್ತಾರೆ. ಪ್ರಚಾರ ಮಾಡ್ತಾ ಮಾಡ್ತಾ ಅಲ್ಲಿ ಉಡಿತಡಿಗೆ ಬಂದಿರ್ತಾರೆ. ಉಡಿತಡಿಗೆ ಬಂದಿರತಕ್ಕಂಥ ಜಂಗಮರು ಅಲ್ಲೇ ಆ ಒಬ್ಬ ಏನು ಮಠದಲ್ಲಿ ಇರ್ತಾರೆ, ಗುರುಲಿಂಗ ದೇವರ ಮಠದಲ್ಲಿ ಅವರು ವಾಸ್ತವ್ಯ ಹೂಡಿರ್ತಾರೆ. ಅಂತಹ ಒಬ್ಬ ಜಂಗಮರು ಈ ಒಂದು ಮಹಾದೇವಿ ತಾಯಿಯ ಅರಮನೆಗೆ ಬರ್ತಾರೆ. ಅರಮನೆಗೆ ಬಂದು ಹೇಳ್ತಾ ಇದ್ದಾರೆ. ಅಲ್ಲಿ ಮಹಾದೇವಿ ತಾಯಿ ಬರೆದಿರತಕ್ಕಂಥ ವಚನಗಳು ಓದಿ ಹೇಳ್ತಾ ಇದ್ದಾರೆ. ಮಹಾದೇವಿಗೆ ಆಶ್ಚರ್ಯ ಆಗ್ತದೆ, ಅಲ್ಲ ನಾನು ಬರೆದಿದ್ದ ವಚನ ಅದು ನಿಮಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳ್ತಾರೆ ಅವರು. ಆವಾಗ ಜಂಗಮರು ಹೇಳ್ತಾರೆ, ತಾಯಿ ನಿಮಗೆ ನಾವು ನೋಡಿಲ್ಲ, ಆದರೆ ನಿಮ್ಮ ವಚನಗಳು ಮಾತ್ರ ಅನುಭವ ಮಂಟಪದಲ್ಲಿ ಎಲ್ಲರೂ ಓದ್ತಾರೆ, ಎಲ್ಲರೂ ನಿಮ್ಮ ವಚನಗಳು ಬಹಳ ಭಕ್ತಿಯಿಂದ ಹಾಡ್ತಾರೆ. ಅದರಲ್ಲಿ ಅಪ್ಪ ಬಸವಣ್ಣ ಅಂತೂ ನಿಮಗೆ ನೆನೆಸದೇ ಇರುವಂಥ ದಿವಸನೇ ಇಲ್ಲ, ಯಾವಾಗಲೂ ನಿಮ್ಮನ್ನು ನೆನೆಸ್ತಾನೇ ಇರ್ತಾರ ಅಂತ ಹೇಳ್ತಾರೆ. ಆವಾಗ ಮಹಾದೇವಿ ತಾಯಿ ಭಾಳ ಆಶ್ಚರ್ಯ ಆಗ್ತದೆ, ಅಲ್ಲ ಬಸವಣ್ಣನವರಿಗೆ ನಾನೂ ಒಂದು ಸಲನೂ ನೋಡಿಲ್ಲ, ಅವರು ನನಗೂ ಒಂದು ಸಲನೂ ನೋಡಿಲ್ಲ, ಆದರೂ ಸಹ ದಿನ ನನಗೆ ನೆನೆಸ್ತಾರೇನು ಅಂತ ತಿಳ್ಕೊಂಡು ಮಹಾದೇವಿ ತಾಯಿ ಭಾಳ ಆಶ್ಚರ್ಯ ಆಗ್ತದೆ. ಜಂಗಮರು ಇದೇ ರೀತಿ ಅಲ್ಲಿ ಅನುಭವ ಗೋಷ್ಠಿ ಮಾಡ್ತಾ ಇರ್ತಾರೆ, ತಮ್ಮ ವಚನಗಳನ್ನು ಹಾಡ್ತಾ ಇರ್ತಾರೆ. ಎಂತಹ ವಚನಗಳು ಹಾಡ್ತಾ ಇರ್ತಾರೆ ಅಂದರೆ, ಅವರು ವಚನದಲ್ಲಿ ಹೇಳ್ತಾರೆ, ಅನಂತ ಕಾಲ ಹೋಗಿ ತರುಮರಾದಿಗಳಲ್ಲಿ ತಪ್ಪಿಸುವುದಕ್ಕಿಂತ ಒಂದು ದಿನ ಗುರುಸೇವೆ ಶ್ರೇಷ್ಠ. ಅನಂತ ಕಾಲ ಗುರುಸೇವೆ ಮಾಡೋದಕ್ಕಿಂತನೂ ಒಂದು ದಿನ ಜಂಗಮ ಸೇವೆ ಶ್ರೇಷ್ಠ. ಅನಂತ ಕಾಲ ಜಂಗಮ ಸೇವೆ ಮಾಡೋದಕ್ಕಿಂತನೂ ಒಂದು ದಿನ ಶರಣರ ಅನುಭವ ಶ್ರೇಷ್ಠ ಅಂತ ಆ ವಚನವನ್ನು ಬಿಡಿಸಿ ಹೇಳ್ತಾ ಇರ್ತಾರೆ. ವಚನ ಬಿಡಿಸಿ ಹೇಳ್ತಾ ಇರ್ತಾರೆ. ಮಹಾದೇವಿ ತಾಯಿ ಬಹಳ ಭಯ ಭಕ್ತಿಯಿಂದ ತನ್ಮಯತೆಯಿಂದ ಆ ಜಂಗಮರ ವಚನಗಳನ್ನು ಅವರ ಅನುಭವ ವಾಣಿಯನ್ನು ಕೇಳ್ತಾ ಕೇಳ್ತಾ ಪೂರ್ತಿಯಾಗಿ ಮೈಮರೆತಿರ್ತಾಳೆ. ಎಷ್ಟೊಂದು ಮೈಮರೆತಿರ್ತಾಳೆ ಮಹಾದೇವಿ ತಾಯಿ ಅಂದರೆ, ಆಕೆಗೆ
ಕಗ್ಗತ್ತಲ ಕಾಡಿನಲ್ಲಿ ದೀಪ ಕಂಡಂತಹ ಸಂಭ್ರಮ ಆಗ್ತದೆ. ಒಬ್ಬ ವ್ಯಕ್ತಿ ಕಗ್ಗತ್ತಲೆಯ ಕಾಡಿನಲ್ಲಿ ನಡೆದಾಡ್ತಿರ್ತಾನೆ. ಎಲ್ಲಿ ಹೋಗಬೇಕು ಅಂತ ದಾರಿ ಗೊತ್ತಾಗಲ್ಲ. ದಾರಿ ಕಾಣಿಸದೇ ಇರತಕ್ಕಂಥ ಒಂದು ದಟ್ಟ ಕತ್ತಲೆ ಇರ್ತದೆ. ಅಂತಹ ಒಂದು ಕತ್ತಲೆಯಲ್ಲಿ ಒಂದು ಎಲ್ಲೋ ಒಂದು ಬೆಳಕು ಕಂಡ್ರೆ ಯಾವ ರೀತಿ ಅವನಿಗೆ ಜೀವ ಬಂದಂಗೆ ಆಗ್ತದೋ, ಯಾವ ರೀತಿ ಅವನಿಗೆ ಸಂತೋಷ ಆಗ್ತದೋ, ಅದೇ ರೀತಿ ಇಲ್ಲಿ ಶರಣರ ಮಾತುಗಳು, ಜಂಗಮರ ಮಾತುಗಳನ್ನು ಕೇಳಿ ಮಹಾದೇವಿ ತಾಯಿ ಎಷ್ಟೊಂದು ಸಂತೋಷವಾಗ್ತಾ ಇದೆ. ಯಾವ ರೀತಿ ನೀರಡಿಸಿದವನಿಗೆ ಅವನು ಕಾಡಿನಲ್ಲಿ ಅಲ್ಲಾಡ್ತಿರ್ತಾನೆ, ನೀರಡಿಸಿರ್ತಾನೆ, ಎಲ್ಲೆಲ್ಲೂ ನೀರು ಸಿಗಲ್ಲ, ಆವಾಗ ಒಂದು ಒರತೆ ಅವನ ಕಣ್ಣಿಗೆ ಕಾಣಿಸ್ತದೆ. ಆ ಕಾಣಿಸಿದ ತಕ್ಷಣವೇ ಅವನಿಗೆ ಹೇಗೆ ಪ್ರಾಣ ಬಂದಂಗೆ ಆಗ್ತದೋ ಅದೇ ರೀತಿ ಶರಣರ ಜಂಗಮರ ಅನುಭಾವದ ವಾಣಿಯನ್ನು ಕೇಳಿ ಆಕೆಗೆ ಮತ್ತೆ ಜೀವ ಬಂದಷ್ಟು ಸಂತೋಷ ಆಗ್ತಾ ಇದೆ. ಅಷ್ಟೊಂದು ಆನಂದದಿಂದ ಮೈಮರೆತು ಆ ಒಂದು ಶರಣರ ಜಂಗಮರ ವಾಣಿಯನ್ನು ಕೇಳ್ತಾ ಇದ್ದಾಳೆ. ಯಾವಾಗ ಮಹಾದೇವಿ ತಾಯಿ ತನ್ಮಯವಾಗಿ ಕೇಳ್ತಾ ಇದ್ದಳು, ಆಕೆಯ ತಲೆಯ ಮೇಲಿಂದ ಶರಗು ಜಾರಿ ಕೆಳಗೆ ಬಿದ್ದಿದ್ದು ಆಕೆಗೆ ಪರಿವೇನೇ ಆಗಲ್ಲ. ಆಕೆಗೆ ಆ ಕಡೆ ಗಮನ ಇಲ್ಲ. ಇದನ್ನೆಲ್ಲ ಕೌಶಿಕ ನೋಡ್ತಾ ಇದ್ದಾನೆ. ಎಷ್ಟೊಂದು ತನ್ಮಯತೆ ಎಂದು ಕೇಳ್ತಾ ಇದ್ದಾಳೆ, ಎಷ್ಟೊಂದು ಆನಂದ ಭರಿತಳಾಗಿದ್ದಾಳೆ. ತನ್ನ ಮೈ ಮೇಲಿಂದ ಶರಗು ಕೆಳಗೆ ಜಾರಿ ಬಿದ್ದಿದ್ದು ಸಹಿತ ಆಕೆಗೆ ಪರಿವೇ ಆಗಲಾರ್ದಷ್ಟು ತನ್ಮಯವಾಗಿ ಕೂಳ್ತಿದ್ದಾಳಲ್ಲ ಅಂದನ್ನೆಲ್ಲ ನೋಡಿ ಅವನಿಗೆ ಇಷ್ಟೊಂದು ಮೈಯೆಲ್ಲ ಬೆಂಕಿ ಬಿದ್ದಂಗೆ ಆಗ್ತದೆ. ಒಳಗೆ ಒಂಥರ ಹೊಟ್ಟೆ ಕಿಚ್ಚಾಗ್ಲಕ್ಕೆ ಶುರು ಮಾಡ್ತದೆ. ಇವನೋ ಒಂಥರ ಸಂಶಯ ಬರ್ತದೆ. ಸಂಶಯ ಬಂದು ಏನು ಮಾಡ್ತಾನೆ, ದರ 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 ಈ ಕಡೆ ಮಹಾದೇವಿ ಹತ್ರ ಬರ್ತಾನೆ. ಬಂದು ಅಲ್ಲಿರ್ತಕ್ಕಂಥ ಜಂಗಮರಿಗೆಲ್ಲ ಎಬ್ಬಿಸ್ತಾನೆ. ಏ ತಿರುಬೋಕಿಗಳೇ, ನೀವು ಇಲ್ಲಿಗೆ ಯಾಕೆ ಬಂದ್ರಿ? ಇದು ಏನು ಧರ್ಮಛತ್ರ ಅಂತ ತಿಳ್ಕೊಂಡಿದ್ದಾನೆ, ನಡ್ರಿ ಇಲ್ಲಿಂದ ಅಂತ ತಿಳ್ಕೊಂಡು ಅವರಿಗೆ ಹೊರಗೆ ದಬ್ಬುತ್ತಾನೆ. ಆವಾಗ ಜಂಗಮರು ಶಾಂತ ಚಿತ್ತರಿಂದ ಅವರು ಆಹಾರ ಮನೆಯಿಂದ ಹೊರಗೆ ಹೋಗ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಮಹಾದೇವಿಗೆ ಬಹಳ ವೇದನೆ ಆಗ್ತದೆ, ಬಹಳ ಸಿಟ್ಟು ಬರ್ತದೆ. ಸಿಟ್ಟು ಬಂದು ಆಕೆ ಅಳತಾ ಅಳತಾ ಆರ್ತತೆಯಿಂದ ಅರ್ಥನಾದ ಮಾಡ್ತಾ ಜಂಗಮರ ಬೆನ್ನತ್ತಿ ಹೋಗ್ತಾಳೆ. ಎಲ್ಲಿವರೆಗೆ ಹೋಗ್ತಾಳೆ ಅಂದರೆ ಪೂರ್ತಿ ಅರಮನೆಯ ಬಾಗಿಲುವರೆಗೆ ಹೋಗ್ತಾಳೆ. ಅರಮನೆಯ ಬಾಗಿಲುವರೆಗೆ ಹೋಗ್ತಾಳೆ. ಏನು ಜಂಗಮರೇ, ನೀವು ನಿಲ್ಲಿ, ಹೋಗಬೇಡಿ, ನನ್ನ ಬಾದುಕಿಗೆ ನನ್ನ ಬಾಳಿಗೆ ಏನಾದರೂ ಒಂದು ಪರಿಹಾರ ಕೊಟ್ಟು ಹೋಗ್ರಿ ಅಂತ ತಿಳ್ಕೊಂಡು ಅವರನ್ನು ಬೆನ್ನತ್ತಿ ಮಹಾದೇವಿ ತಾಯಿ ಅರಮನೆಯ ಬಾಗಿಲುವರೆಗೆ ಹೋಗ್ತಾ ಇರ್ತಾಳೆ. ಅಲ್ಲಿ ಜಂಗಮರು ತಂಡ ಮುಂದೆ ಹೋಗ್ತಾ ಇರ್ತದೆ. ಮಹಾದೇವಿ ತಾಯಿ ಅವರ ಬೆನ್ನತ್ತಿ ಆರ್ತತೆಯಿಂದ ಕಣ್ಣೀರು ಧಾರೆ ಹರಿಸ್ತಾ ಅವ್ರ ಹಿಂದೆ ಹೋಗ್ತಾ ಇದ್ದಾಳೆ ಅರಮನೆಯ ಬಾಗಿಲ ಹತ್ರ. ಇನ್ನೇನು ಅವರ ಹಿಂದೆ ತಾನು ಹೋಗಬೇಕು ಅಂತ ಇಚ್ಛೆಪಟ್ಟು ಹೋಗಬೇಕು ಅನ್ನೋಷ್ಟರಲ್ಲೇ ಇಲ್ಲಿ ಮುಂದೆ ಏನಾಗ್ತದೆ, ಮಹಾರಾಜ ಏನು ಮಾಡ್ತಾನೆ, ಮಹಾದೇವಿ ಜೀವ ತಾಯಿಯ ಜೀವನದಲ್ಲಿ ಇನ್ನೇನಾಗ್ತಾ ಇದೆ ಎನ್ನುವುದನ್ನು ನಾವು ನಾಳೆ ದಿವಸ ನೋಡೋಣ. ಇಲ್ಲಿವರೆಗೆ ನನ್ನ ಎರಡು ಮಾತು ಗುರುವಿನ ಪಾದಕ್ಕೆ ಅರ್ಪಿಸ್ತೀನಿ. ಎಲ್ಲರಿಗೂ ಶರಣೋ ಶರಣಾರ್ಥ.